ನಮಸ್ಕಾರ ನನ್ನ ಪ್ರೀತಿಯ ಶಿಕ್ಷಕ ಬಂಧುಗಳಿಗೂ ಹಾಗೂ ನನ್ನ ಮುದ್ದಿನ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ನಾನು ನಿಮ್ಮ ಪ್ರೀತಿಯ ವಿಜ್ಞಾನ ಸಹ ಶಿಕ್ಷಕ ಶ್ರೀ ಮಲ್ಲಿಕಾರ್ಜುನ ಸರ್ಕಾರಿ ಪ್ರೌಢಶಾಲೆ ಕೊಪ್ಪರ ತಾಲೂಕು ದೇವದುರ್ಗದಲ್ಲಿ ಸೇವೆ ಸಲ್ಲಿಸುತ್ತಿದ್ದೇನೆ ಈ ಬದಲಾದ ಸಮಯದಲ್ಲಿ ಇಂದು ಎಲ್ಲೆಡೆ ಶೈಕ್ಷಣಿಕವಾಗಿ ಡಿಜಿಟಲ್ ಕ್ರಾಂತಿ ಉಂಟಾಗುತ್ತಿದೆ ಇಂತಹ ಸಂದರ್ಭದಲ್ಲಿ ಎಲ್ಲೆಡೆ ಆನ್ಲೈನ್ ತರಗತಿಗಳ ಕೂಗು ಕೂಡ ಕೇಳಿ ಬರುತ್ತಿದೆ ಇಂತಹ ಸಂದರ್ಭದಲ್ಲಿ ನಾವೆಲ್ಲರೂ ಈ ಒಂದು ಕ್ರಾಂತಿಗೆ ಅಪ್ಡೇಟ್ ಆಗುವುದು ಅನಿವಾರ್ಯವಾಗಿದೆ ಹಾಗೆ ನಮ್ಮ ಶಾಲೆಗಳು ಆರಂಭವಾಗುವವರೆಗೂ ಕೂಡ ನಮ್ಮ ಎಲ್ಲ ವಿದ್ಯಾರ್ಥಿಗಳನ್ನು ಕೂಡ ಈ ಆನ್ಲೈನ್ ತರಗತಿಗೆ ಪಾಲ್ಗೊಳ್ಳುವಂತೆ ಪ್ರೇರೇಪಿಸುವುದು ಕೂಡ ನಮ್ಮೆಲ್ಲರ ಒಂದು ಕರ್ತವ್ಯವಾಗಿದೆ ಅದಕ್ಕಾಗಿ ನಾನು ಈ ದಿನ ತಮ್ಮೆಲ್ಲರಿಗೂ ಒಂದು ಆಪ್ ಅನ್ನು ಪರಿಚಯ ಮಾಡಿಕೊಳ್ಳಿದ್ದೇನೆ ಇದು ಆಪ್ ನ ಹೆಸರು ಗೂಗಲ್ ಮೀಟ್ ಅಂತ ಈ ಒಂದು ಆಪ್ ಗೂಗಲ್ LLC ಟೀಮ್ ನವರು ತಯಾರ ಮಾಡಿರತಕ್ಕಂತದ್ದು ಇದರಲ್ಲಿ ಸುಮಾರು 250 ವಿದ್ಯಾರ್ಥಿಗಳು ಭಾಗವಹಿಸಬಹುದು ಈ ಆಪ್ ಅನ್ನು ಯಾವ ರೀತಿ ಡೌನ್ಲೋಡ್ ಮಾಡಿಕೊಳ್ಳಬೇಕು ಮತ್ತು ಯಾವ ರೀತಿ ಬಳಸಬೇಕು ಅನ್ನುವುದನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಹೇಳಿಕೊಳ್ಳಲಿದ್ದೇನೆ ಈಗ ನಿಮ್ಮ ಮೊಬೈಲ್ನಲ್ಲಿ ಇರತಕ್ಕಂತಹ ಪ್ಲೇಸ್ಟೋರಿಗೆ ಹೋಗೋಣ ಹೋಗಿ ಸರ್ಚ್ ಫಾರ್ ಆ್ಯಪ್ ಅಂತಕ್ಕಂತಹ ಒಂದು ಸ್ಥಳದಲ್ಲಿ ಗೂಗಲ್ ಮೀಟ್ ಅಂಥೇಳಿ ನಾವು ಸ್ಪೆಲ್ಲಿಂಗನ್ನು ಟೈಪ್ ಮಾಡಿದಾಗ ಫಸ್ಟಿಗೆ ಕಾಣಿಸ್ತಾ ಇದೆಯಲ್ಲ ಒಂದು ಸಿಂಬಲ್ ಇದೆ ಗೂಗಲ್ ಮೀಟ್ ಅಂತಕ್ಕಂಥದ್ದು ಈ ಆ್ಯಪ್ ಮೇಲೆ ಕ್ಲಿಕ್ ಮಾಡಿ ಇದು ಸುಮಾರು 11 MB ಡೇಟಾವನ್ನು ಹೊಂದಿರುತ್ತೆ ಸ್ವಲ್ಪ ಸಮಯ ಹಿಡಿಯೋದ್ರಿಂದ ಆಲ್ರೆಡಿ ನಾನು ಇದನ್ನು ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ ಈ ಆ್ಯಪ್ ಇನ್ಸ್ಟಾಲ್ ಆದ ನಂತರ ಓಪನ್ ಮಾಡ್ಕೊಂಡು ಯಾವ ರೀತಿ ಯೂಸ್ ಮಾಡಬೇಕು ಅನ್ನೋದನ್ನು ತೋರಿಸ್ತೀನಿ ಈಗ ಓಪನ್ ಮೇಲೆ ಕ್ಲಿಕ್ ಮಾಡಿ ವೆಲ್ಕಮ್ ಟು ಮೀಟ್ ಅಂತಕ್ಕಂಥದ್ದು ಕೆಲವೊಂದು ಟರ್ಮ್ಸ್ ಆಗಿರ್ಬೋದು ಪಾಲಿಸಿ ಇರತಕ್ಕಂಥದ್ದಕ್ಕೆ ಇದಕ್ಕೆ ನಾವು ಕಂಟಿನ್ಯೂ ಒಪ್ಪಿಗಿದೆ ಅಂತೇಳಿ ಕಂಟಿನ್ಯೂ ಮಾಡಿ ಇಲ್ಲಿ ಕೂಡ ಕೆಲವೊಂದು ಪಿಕ್ಚರ್ಸ್ ಆಗಿರ್ಬೋದು ವಿಡಿಯೋ ರೆಕಾರ್ಡ್ ಆಗಿರ್ಬೋದು ಇದಕ್ಕೆಲ್ಲಕ್ಕೂ ನಾವು ಅಲೋ ಮಾಡಬೇಕಾಗುತ್ತೆ ಅದೇ ರೀತಿ ರೆಕಾರ್ಡ್ ಆಡಿಯೋ ಕೂಡ ಇದಕ್ಕೂ ಕೂಡ ಅಲೋ ಮಾಡೋಣ ಈಗ ನಮ್ಮದೇ ಆದಂಥ ಒಂದು ಅಕೌಂಟ್ನಲ್ಲಿ ಇದನ್ನು ಏನು ಮಾಡೋಣ ಇನ್ಸ್ಟಾಲ್ ಮಾಡಿಕೊಳ್ಳೋಣ ಹಾಗಾದರೆ ಈ ಆ್ಯಪ್ ಇನ್ಸ್ಟಾಲ್ ಭಾಳ ಸರಳವಾಗಿದೆ ಅದಕ್ಕಾಗಿ ಈ ಒಂದು ಆ್ಯಪನ್ನು ನಾವು ಆಯ್ಕೆ ಮಾಡಿಕೊಂಡಿದ್ದೇವೆ ಇದು ಎಲ್ಲ ವಿದ್ಯಾರ್ಥಿಗಳು ಕೂಡ ಭಾಳಷ್ಟು ಈಸಿಯಾಗಿ ಬಳಸಿಕೊಳ್ಬಹುದು ಕೆಳಗಡೆ ನ್ಯೂ ಮೀಟಿಂಗ್ ಮತ್ತು ಇನ್ನೊಂದು ಮೀಟಿಂಗ್ ಕೋಡ್ ಅಂತೇಳಿದೆ ಇಲ್ಲಿ ಯಾರು ನಿಮಗೆ ಆನ್ಲೈನ್ ತರಗತಿಯನ್ನು ತೆಗೆದುಕೊಳ್ತಾರಲ್ಲ ಅವರು ನಿಮ್ಮ ಒಂದು ವಾಟ್ಸಪ್ ಗ್ರೂಪಿಗೆ ಒಂದು URL ಕೋಡನ್ನು ಕಳಿಸ್ತಾರೆ ಈ URL ಕೋಡನ್ನು ಯಾವ ರೀತಿ ಕಳಿಸ್ಬೇಕು ಇಲ್ಲಿ ನ್ಯೂ ಮೀಟಿಂಗ್ ಅಂತಕ್ಕಂಥದ್ದು ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ಶೇರ್ ದಿಸ್ ಟು ಇನ್ವೈಟ್ ಅದರ್ಸ್ ಅಂಥೇಳಿ ಇಲ್ಲಿ ಬರುತ್ತೆ ಇಲ್ಲಿ ನಮ್ಮದು ಈ ಒಂದು ಮೀಟಿಂಗಿನ URL ಕೋಡ್ ಕೂಡ ಇಲ್ಲಿ ಓಪನ್ ಆಗಿದೆ ಇದನ್ನು ನಾವು ಶೇರ್ ಮಾಡಬೇಕಾಗುತ್ತೆ ಇದನ್ನು ನಿಮ್ಮ ನಿಮ್ಮ ಶಿಕ್ಷಕರುಗಳು ನಿಮ್ಮ ನಿಮ್ಮ ವಾಟ್ಸಪ್ ಗ್ರೂಪಿಗೆ ಕಳಿಸಿರ್ತಾರೆ ಅದರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ ಹಾಗಾದರೆ ಇಲ್ಲಿ ನಾನು ಫಾರ್ ಎಕ್ಸಾಂಪಲ್ ಆಗಿ ಒಂದು ಮೊಬೈಲಿಗೆ ನಾನು ಇದನ್ನು ಕಳಿಸುತ್ತೇನೆ ಇಲ್ಲಿ ನಿಮ್ಮ ಮೊಬೈಲಿಗೆ ಬಂದಂತಹ ಈ URL ಕೋಡನ್ನು ನೀವು ಆನ್ಲೈನ್ ತರಗತಿಗೆ ಜಾಯ್ನ್ ಆಗಬೇಕಾದ್ರೆ ಕ್ಲಿಕ್ ಮಾಡಬೇಕಾಗುತ್ತೆ ಇದರ ಮೇಲೆ ಕ್ಲಿಕ್ ಮಾಡೋಣ ಇಲ್ಲಿ ಒಂದು ಸಂದೇಶ ಬಂದಿದೆ ಅಲೋ ಮಾಡ್ತೀರೇನಂತೇಳಿ ಇದನ್ನು ನಾವೇನು ಮಾಡಬೇಕು ಅಲೋ ಮಾಡಬೇಕು ನಂತರ ನಮ್ಮ ಆ್ಯಪ್ನಲ್ಲಿರ್ತಕ್ಕಂತಹ ಒಂದು ಪೇಜ್ ಓಪನ್ ಆಗುತ್ತೆ ಓಪನ್ ಆದ ನಂತರ ಆಸ್ಕ್ ಟು ಜಾಯಿನ್ ಅಂತಕ್ಕಂಥ ಒಂದು ಆಪ್ಷನ್ಸ್ ಇದೆಯಲ್ಲ ಇದ್ರ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗುತ್ತೆ ಯಾಕಂದರೆ ನಾವು ಪರ್ಮಿಷನ್ ತೊಗೋಬೇಕು ಅಲ್ಲಿ ಯಾರು ಆಯೋಜನೆ ಮಾಡಿದಾರೆ ಅವರ ಒಂದು ಪರ್ಮಿಷನ್ಗಾಗಿ ನಾವಿಲ್ಲಿ ಆಸ್ಕ್ ಟು ಜಾಯಿನ್ ಅಂತಕ್ಕಂಥ ಬಟನ್ ಒತ್ತಲೇಬೇಕು ಆ ವಿದ್ಯಾರ್ಥಿ ಕಳಿಸಿದಂಥ ಆಸ್ಕ್ ಟು ಜಾಯಿನ್ ಅಂತಕ್ಕಂಥ ಒಂದು ಆಪ್ಷನ್ಸ್ ಇಲ್ಲಿ ಯಾರು ಆಯೋಜನೆ ಮಾಡಿರ್ತಾರೆ ಅವರ ಮೊಬೈಲಿಗೆ ಈ ರೀತಿ ಒಂದು ಸಂದೇಶ ಬರುತ್ತೆ ಅಡ್ಮಿಟ್ ಅಂತಕ್ಕಂಥ ಆಪ್ಷನ್ಸ್ ಮೇಲೆ ನಾವೇನು ಮಾಡಬೇಕಾಗುತ್ತೆ ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ ಇಲ್ಲಿ ಅಡ್ಮಿಟ್ ಅಂತಕ್ಕಂಥ ಆಪ್ಷನ್ ಮೇಲೆ ಕ್ಲಿಕ್ ಆದಾಗ ಆ ವಿದ್ಯಾರ್ಥಿ ಏನಾಗುತ್ತಾನಂದರೆ ಈ ಒಂದು ಆನ್ಲೈನ್ ತರಗತಿಗೆ ಜಾಯ್ನ್ ಆಗ್ತಾನೆ ಇದೇ ತರನಾಗಿ
ಸುಮಾರು 250 ವಿದ್ಯಾರ್ಥಿಗಳನ್ನು ನಾವು ಒಂದು ಈ ತರಗತಿಗೆ ಆಯೋಜನೆ ಮಾಡಿದ್ದೀವಿ ಅಂದರೆ 250 ವಿದ್ಯಾರ್ಥಿಗಳು ಕೂಡ ಇದೇ ರೀತಿ ಯು ಆರ್ ಎಲ್ ಲಿಂಕನ್ನು ಬಳಸಿಕೊಂಡು ಅಷ್ಟು ಜಾಯಿನ್ ಮಾಡ್ತಾರೆ. ಆಗ ನಾವೆಲ್ಲ ಪ್ರತಿಯೊಬ್ಬರು ಆಯೋಜಕರು ಏನು ಮಾಡಬೇಕಾಗುತ್ತೆ ಅಂದರೆ ಅಡ್ಮಿಟ್ ಅಂತಕ್ಕಂತಹ ಬಟನನ್ನು ಒತ್ತುವುದರ ಮೂಲಕ ನಾವು ಅವರಿಗೆ ತರಗತಿಯನ್ನು ಏನು ಮಾಡಬೇಕು, ಸ್ವಾಗತವನ್ನು ಮಾಡ್ಕೋಬೇಕಾಗುತ್ತೆ. ಎಲ್ಲ ವಿದ್ಯಾರ್ಥಿಗಳು ಆನ್ಲೈನ್ ತರಗತಿಗೆ ಬಂದ ನಂತರ ಪ್ರತಿಯೊಬ್ಬರಿಗೂ ನಾವು ಅವರವರ ಮೊಬೈಲ್ಗಳನ್ನು ಬಳಸಿ ಅವರ ಮೊಬೈಲ್ಗಳಲ್ಲಿ ಆ ಮೈಕ್ ಏನಿದೆಯಲ್ಲ ಅದನ್ನು ಮ್ಯೂಟ್ ಮಾಡಂಥೇಳಿ ಒಂದು ಸಂದೇಶವನ್ನು ಆದರೂ ಕಳಿಸ್ಬೋದು, ಇಲ್ಲಾಂದರೆ ನೀವಾಗೆ ಅವ್ರಿಗೆ ಹೇಳಬೇಕಾಗುತ್ತೆ. ಅದರ ಜೊತೆಗೆ ಪಕ್ಕದಲ್ಲಿ ಇರ್ತಕ್ಕಂತಹ ವಿಡಿಯೋ ಒಂದು ಸಿಂಬಲ್ ಇರ್ತಕ್ಕಂಥ ಐಕಾನ್ ಇದೆಯಲ್ಲ ಅದ್ರ ಮೇಲೆ ಕೂಡ ಕ್ಲಿಕ್ ಮಾಡಿರಿ. ಅವರ ವಿಡಿಯೋ ಮತ್ತು ಆಡಿಯೋ ಎರಡೂ ಮ್ಯೂಟ್ ಆದ ನಂತರ ನಾವು ತರಗತಿಯನ್ನು ಪ್ರಾರಂಭ ಮಾಡಬೇಕಾಗುತ್ತೆ. ಯಾಕಂದರೆ 250 ವಿದ್ಯಾರ್ಥಿಗಳು ಎಲ್ಲ ವಿಡಿಯೋ ಆಗಿರ್ಬೋದು ಆಡಿಯೋ ಆಫ್ ಆದ ನಂತರ ಕೇವಲ ನಮ್ಮ ಸ್ಕ್ರೀನ್ ಮಾತ್ರ ಅವರಿಗೆ ಕಾಣಿಸ್ತಾ ಇರುತ್ತೆ, ನಾವು ಮಾತಾಡಿರ್ತಕ್ಕಂತಹ ಧ್ವನಿ ಕೂಡ ಅವರಿಗೆ ಕೇಳ್ತಾ ಇರುತ್ತೆ. ಇದರಿಂದ ಭಾಳಷ್ಟು ನೀಟಾಗಿ ತರಗತಿ ನಡೆಸಲಿಕ್ಕೆ ಸಾಧ್ಯವಾಗುತ್ತೆ. ಹಾಗಾದರೆ ಈ ತರಗತಿಯನ್ನು ನಾವು ಪ್ರಾರಂಭ ಮಾಡಬೇಕಾದ್ರೆ ಇದರಲ್ಲಿ ಇನ್ನೂ ಒಂದಷ್ಟು ಸೌಲಭ್ಯಗಳು ಇದ್ದಾವೆ. ಉದಾಹರಣೆಗಾಗಿ ಕ್ಲಿಕ್ಕನ್ನು ಮಾಡಿದಾಗ ಮೇಲ್ಭಾಗದಲ್ಲಿ ಒಂದು 3 ಚುಕ್ಕಿಗಳನ್ನು ಹೊಂದಿರತಕ್ಕಂಥ ಒಂದು ಐಕಾನ್ ಇದೆಯಲ್ಲ, ಇದರಲ್ಲಿ ನಾವು ಹೋದಾಗ ನಮಗೆ ಪ್ರೆಸೆಂಟ್ ಸ್ಕ್ರೀನ್ ಅಂತಕ್ಕಂಥದ್ದು ಇದು ಈ ಒಂದು ಆಯ್ಕೆಯನ್ನು ನಾವು ಆಯ್ಕೆ ಮಾಡ್ಕೋಬೇಕು. ಸ್ಟಾರ್ಟ್ ಪ್ರೆಸೆಂಟಿಂಗ್ ಇದರ ಮೇಲೆ ಕ್ಲಿಕ್ ಮಾಡಿ ಸ್ಟಾರ್ಟ್ ನೌ. ಈಗ ನಾವು ಪಾಠ ಮಾಡಬೇಕಾದ್ರೆ ಕೆಲವೊಂದಷ್ಟು ವಿಡಿಯೋಗಳಾಗಿರ್ಬೋದು, ನಾವು ಕೆಲವೊಂದು ಪಾಠದ ಪಿ ಪಿ ಟಿಗಳಾಗಿರ್ಬೋದು, ಅಥವಾ ಯಾವುದೇ ರೀತಿ ಕೆಲವೊಂದಷ್ಟು ಇಮೇಜಸ್ ಆಗಿರ್ಬೋದು, ಅಥವಾ ನಾವೇನಾದರೂ ಕೈಲಿ ನೋಟ್ಸ್ ತಯಾರು ಮಾಡಿದರೆ ಅದನ್ನು ಕೂಡ ತೋರಿಸ್ಲಿಕ್ಕೆ ನಾವು ಈ ಒಂದು ಆಯ್ಕೆಯನ್ನು ಮಾಡ್ಕೋಬಹುದು. ಇದು ಈಗ ಆಲ್ರೆಡಿ ನಾನು ಸ್ಟಾರ್ಟ್ ಪ್ರೊಜೆಕ್ಟಿಂಗ್ ಒಂದು ಆಪ್ಷನ್ಸನ್ನು ಕ್ಲಿಕ್ ಮಾಡಿದಾಗ ನೇರವಾಗಿ ಬ್ಯಾಕ್ ಬಟನನ್ನು ಒತ್ತದೆ ನಾವೇನು ಮಾಡಬೇಕಾಗುತ್ತೆ, ಇಲ್ಲಿ ಬ್ಯಾಕ್ ಬಟನ್ ಒತ್ತಿ ನೇರವಾಗಿ ಮಧ್ಯದ ಬಟನನ್ನು ಒತ್ತೋದ್ರ ಮೂಲಕ ನೇರವಾಗಿ ಹೊರಗೆ ಬಂದ್ಬಿಡೋಣ. ಆಗ ಇಲ್ಲಿ ಏನು ಸ್ಕ್ರೀನ್ ಮೂವ್ ಆಗುತ್ತಲ್ಲ ಅದೆಲ್ಲ ಮಕ್ಕಳಿಗೆ ಕಾಣಿಸ್ತಾ ಇರುತ್ತೆ. ಫೈಲ್ ಮ್ಯಾನೇಜರ್ನಲ್ಲಿ ನಮಗೆ ಬೇಕಾದಂತಹ ಪಾಠದ ಪಿ ಪಿ ಟಿಗಳೇನಾದರೂ ಇದ್ದರೆ ಅದನ್ನು ಒಂದು ಕಡೆ ಸಂಗ್ರಹ ಮಾಡಿಕೊಂಡಿಟ್ಟು ನಮಗೆ ಯಾವ ಪಾಠ ಬೇಕೋ ಆ ಪಾಠವನ್ನು ನಾವೇನು ಮಾಡ್ಬೋದು ಇಲ್ಲಿ ಆಯ್ಕೆ ಮಾಡಿಕೊಂಡು ಸ್ಲೈಡ್ಗಳನ್ನು ಮೂವ್ ಮಾಡ್ಕೋತಾ ಪಾಠವನ್ನು ಮಾಡಬಹುದು. ಇಲ್ಲಿ ನೋಡೋಣ ಇವತ್ತು ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತು ಲವಣಗಳು ಅಂತಕ್ಕಂಥದ್ದು. ಇವರು ನಮ್ಮ ಫ್ರೆಂಡ್ ಆದಂಥ ಶ್ರೀ ಭೀಮಪ್ಪ ಸರ್, ಇವರು ಭಾಳ ಚೆನ್ನಾಗಿ ಒಂದು ಈ ಸ್ಲೈಡ್ಸನ್ನು ತಯಾರು ಮಾಡಿದ್ದಾರೆ, ಅವರಿಗೆ ಧನ್ಯವಾದಗಳು. ಇಲ್ಲಿ ಈ ರೀತಿ ನಾವು ವಿಜ್ಞಾನಕ್ಕೆ ಸಂಬಂಧಪಟ್ಟಂಗೆ ಸ್ಲೈಡ್ಸ್ಗಳು ಎಲ್ಲ ಪಾಠದಿದ್ದಾವೆ, ಇವೆಲ್ಲವನ್ನು ಬಳಸಿಕೊಂಡ್ರೆ ಇನ್ನೂ ಪರಿಣಾಮಕಾರಿ ಆಗುತ್ತೆ. ಯಾಕಂದರೆ ಮಕ್ಕಳು ಇಲ್ಲಿ ಕೇವಲ ನಮ್ಮ ಧ್ವನಿಯನ್ನು ಕೇಳೋದರ ಜೊತೆ ಜೊತೆಗೆ ಈ ವಿಡಿಯೋಗಳನ್ನು ಅಲ್ಲಿರ್ತಕ್ಕಂಥ ಚಿತ್ರಗಳನ್ನು ನೋಡೋದರಿಂದ ಸ್ವಲ್ಪ ಕಲಿಕೆ ಇನ್ನೂ ಪರಿಣಾಮಕಾರಿಯಾಗಿ ಇಲ್ಲಿ ಆಗುತ್ತೆ. ಇಲ್ಲಿ ನಾನು ಯಾವ ರೀತಿ ಸ್ಕ್ರೀನ್ ರೊಟೇಟ್ ಅಥವಾ ಮೂವ್ಮೆಂಟ್ ಮಾಡ್ತಾ ಇದ್ದೀನಿ ಅದೇ ಥರನಾಗಿ ಅಲ್ಲಿ ಕೂಡ ಎಲ್ಲ ವಿದ್ಯಾರ್ಥಿಗಳ ಪರದೆ ಮೇಲೆ ಕೂಡ ಇದೇ ಥರನಾಗಿ ಮೂವ್ ಆಗ್ತಾ ಇರುತ್ತೆ. ನಾ ಆಯಾ ಸಂಬಂಧ ಇದಕ್ಕೆ ಸಂಬಂಧಪಟ್ಟಂಗೆ ಜೂಮ್ ಕೂಡ ಮಾಡಿ ಪ್ರತಿಯೊಂದು ಅಂಶವನ್ನು ಮಕ್ಕಳಿಗೆ ಮನದಟ್ಟು ಮಾಡಲಿಕ್ಕೆ ನಾ ಇಲ್ಲಿ ಇದು ಚೆನ್ನಾಗಿ ಇಲ್ಲಿ ಆಗ್ತಕ್ಕಂಥ ಒಂದು ಆಯ್ಕೆ ಅಂತ ಹೇಳ್ಬೋದು. ಇದ್ರ ಜೊತೆಗೆ ನಾನು ಬ್ಯಾಕ್ ಬರ್ತೀನಿ. ಈಗ ಬೇರೆ ಬೇರೆ ವಿಷಯಗಳಿಗೆ ಸಂಬಂಧಪಟ್ಟಂತೆ ಎಲ್ಲ ಸಬ್ಜೆಕ್ಟ್ದವರು ಕೂಡ ನಮ್ಮ ಶಿಕ್ಷಕರಿಗೆ ಬೋರ್ಡ್ ಬಹಳಷ್ಟು ಒಂದು ಪ್ರಬಲವಾದಂಥ ಅಸ್ತ್ರ. ಯಾಕಂದರೆ ಕೆಲವೊಂದಷ್ಟು ಅಂಶಗಳನ್ನು ನಾವು ವಿದ್ಯಾರ್ಥಿಗಳಲ್ಲಿ ಮನದಟ್ಟು ಮಾಡಬೇಕಾದ್ರೆ ಬ್ಲ್ಯಾಕ್ ಬೋರ್ಡ್ ಬಳಕೆಯನ್ನು ನಾವು ಮಾಡಲೇಬೇಕಾಗುತ್ತೆ. ಅದು ಇಲ್ಲಿ ಕೂಡ ಪ್ಲೇಸ್ಟೋರ್ಗೆ ಹೋಗಿ ವೈಟ್ ಬೋರ್ಡ್ ಅಂತಕ್ಕಂಥದ್ದು ಇದೆ, ಆ ಒಂದು ಆ್ಯಪನ್ನು ಕೂಡ ನಾವು ಡೌನ್ಲೋಡ್ ಮಾಡಿಕೊಳ್ಬೇಕಾದ್ರೆ ನಮ್ಮ ಮೊಬೈಲ್ ಸ್ಕ್ರೀನ್ ಮೇಲೆ ನಾವು ಈ ರೀತಿ ಬರೀಬೇಕಾಗುತ್ತೆ. ಇಲ್ಲಿ ನೋಡಿ, ಟೂ ಎಸ್ ಟು ಪ್ಲಸ್ ಓ ಟು, ಟೂ ಎಸ್ ಟು, ಈ ರೀತಿ ನಾವು ಸಮೀಕರಣ ಬರಲಿಕ್ಕೆ ಕೂಡ ಈ ವೈಟ್ ಬೋರ್ಡ್ ನಮಗೆ ಬೇಡ ಅಂದರೆ ನೇರವಾಗಿ ನಾವುಗಳು ನಮ್ಮ ಕ್ಯಾಮ್ರಾವನ್ನು ಬಳಸಿಕೊಂಡು ವಿಡಿಯೋ ಮಾಡೋದ್ರ ಮೂಲಕ ಈಗ ಮ್ಯಾಥಮೆಟಿಕ್ಸ್ ಆಗಿರ್ಬೋದು, ನಮ್ಮ ವಿಜ್ಞಾನದ ಚಿತ್ರ ಬರವಣಿಗೆ ಆಗಿರ್ಬೋದು, ನಾವು ಅಡ್ವಾನ್ಸ್ ತೆಗೆದು ಇಟ್ಕೊಂಡಿದ್ದೀವಿ ಅಂದರೆ ಅದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಮಾಡಲಿಕ್ಕೆ ಅಥವಾ ಮ್ಯಾಥ್ಸ್ ಏನಾದರೂ ಪ್ರಾಬ್ಲಮ್ ಬಿಡಿಸ್ಬೇಕಾದ್ರೆ ಈ ಒಂದು ಪೇಜನ್ನು ತೆಗೆದುಕೊಂಡು ನಾವು ವಿಡಿಯೋ ಮೋಡಿಗೆ ಹೋಗಿ ಈ ರೀತಿ ನಾವು ಪೇಜ್ನಲ್ಲಿ ಅಕ್ಷರಗಳನ್ನು ಮೂಡಿಸಿ ಅಥವಾ ಬಿಡಿಸೋದ್ರ ಮೂಲಕ ಅದನ್ನು ಮಕ್ಕಳಿಗೂ ಕೂಡ ಬಿಡಿಸಿ ಅಂತ ಹೇಳೋದ್ರ ಮೂಲಕ ನಾವು ಇಲ್ಲಿ ಇದನ್ನು ಕೂಡ ಬಳಸ್ಕೊಳ್ಬೋದು.
ಈಗ ಗಣಿತದಲ್ಲಿ ನಾವು ಲೆಕ್ಕಗಳನ್ನು ಬಿಡಿಸೋದೇ ಬೇರೆ ಇದಿಲ್ಲ. ಅದೇ ಥರನಾಗಿ ಇಲ್ಲಿ ಲೆಕ್ಕಗಳನ್ನು ಬಿಡಿಸ್ಬೇಕಾದ್ರೆ ಈ ರೀತಿ ಪೇಜನ್ನು ನಾವು ತಗೊಂಡು ಬಿಡಿಸೋದ್ರ ಮೂಲಕ ವಿಡಿಯೋ ಮಾಡೋದ್ರ ಮೂಲಕ ನಾವು ಇಲ್ಲಿ ಮಾಡಿದರೆ ಅವರಲ್ಲಿ ಕೂಡ ಈ ಸ್ಕ್ರೀನ್ ಅದೇ ಥರನಾಗಿ ಮೂವ್ ಆಗ್ತಾ ಇರುತ್ತೆ, ಅವರು ಅದನ್ನು ಕೂಡ ಅಲ್ಲಿ ಬರ್ಕೋಬೋದು. ಈ ಥರನಾಗಿ ಕೂಡ ನಾವು ಇಲ್ಲಿ ಏನು ಮಾಡ್ಬೋದು ಇದನ್ನು. ಇನ್ನು ನೇರವಾಗಿ ನಾವು ವಿಜ್ಞಾನಕ್ಕೆ ಸಂಬಂಧಪಟ್ಟಂಗೆ ಯಾವುದಾದ್ರೂ ವಿಡಿಯೋಗಳನ್ನು ಪ್ರಯೋಗಗಳನ್ನು ತೋರಿಸ್ಬೇಕಾದ್ರೆ ಆ ವಿಡಿಯೋಗಳನ್ನು ಅಡ್ವಾನ್ಸ್ ಆಗಿ ನಾವು ಏನಾದರೂ ಒಂದು ಕಡೆ ಸೇವ್ ಮಾಡಿಟ್ಟು ಯೂಟ್ಯೂಬ್ ಹೋಗಿ ನೇರವಾಗಿ ಆ ವಿಡಿಯೋವನ್ನು ಕ್ಲಿಕ್ ಮಾಡೋದ್ರ ಮೂಲಕ ಆ ವಿಡಿಯೋವನ್ನು ಕೂಡ ನಾವು ಅವ್ರಿಗೆ ಏನು ಮಾಡ್ಬೋದು ಶೇರ್ ಮಾಡ್ಬೋದು. ನಮ್ಮ ಒಂದು ಪಾಠ ಮುಗಿದ ನಂತರ ಸ್ಟಾಪ್ ಪ್ರೆಸೆಂಟಿಂಗ್ ಅಂತಕ್ಕಂಥ ಒಂದು ಆಯ್ಕೆಯನ್ನು ಒತ್ತಿ ನೇರವಾಗಿ ನಾವು ವಿದ್ಯಾರ್ಥಿಗಳಿಗೆ ನಮ್ಮ ಪಾಠ ಎಷ್ಟು ಪರಿಣಾಮಕಾರಿಯಾಗಿದೆ ಮತ್ತು ಆ ವಿದ್ಯಾರ್ಥಿಗಳಿಗೆ ಏನಾದರೂ ಸಮಸ್ಯೆಗಳು ಅಥವಾ ಡೌಟ್ಸ್ಗಳು ಏನಾದರೂ ಇದ್ದರೆ ಅದನ್ನು ಕೇಳಲಿಕ್ಕೆ ನಾವು ಹೇಳಬೇಕು. ಎಲ್ಲರಿಗೂ ಅವಕಾಶ ಕೊಡದೆ ಯಾವ ಯಾವ ವಿದ್ಯಾರ್ಥಿಗಳಿಗೆ ಡೌಟ್ ಇದೆ ಅವರು ಮಾತ್ರ ತಮ್ಮ ಮುಂದಿರ್ತಕ್ಕಂಥ ಒಂದು ಮೈಕನ್ನು ಅನ್ಮ್ಯೂಟ್ ಮಾಡುವುದರ ಮೂಲಕ ನಮ್ಮ ಜೊತೆಗೆ ಅವರು ತಮ್ಮ ಸಮಸ್ಯೆಗಳನ್ನು ಹೇಳ್ಕೊಳ್ಳಬಹುದು. ಈ ರೀತಿ ವಿದ್ಯಾರ್ಥಿಗಳಿಗೆ ಅವಕಾಶ ಕೊಟ್ಟು ನಾವು ಅವರಿಗೆ ಪಾಠವನ್ನು ಮಾಡ್ತಾ ಹೋದರೆ ಈ ಒಂದು ಆನ್ಲೈನ್ ತರಗತಿ ಬಹಳಷ್ಟು ಯಶಸ್ವಿಯಾಗುತ್ತೆ ಅಂತಕ್ಕಂಥ ಒಂದು ಭಾವನೆ ನನ್ನದು. ಇಲ್ಲಿವರೆಗೆ ಈ ವಿಡಿಯೋವನ್ನು ತಾವೆಲ್ಲರೂ ವೀಕ್ಷಿಸಿದರೆ ತಮ್ಮೆಲ್ಲರಿಗೂ ಧನ್ಯವಾದಗಳು. ಈ ವಿಡಿಯೋವನ್ನು ನೀವು ಮಾತ್ರ ನೋಡದೆ ಇತರ ನಿಮ್ಮ ಎಲ್ಲ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಅತಿ ಹೆಚ್ಚು ಎಲ್ಲ ವಿದ್ಯಾರ್ಥಿಗಳು ಈ ಒಂದು ಆನ್ಲೈನ್ ತರಗತಿಯಲ್ಲಿ ಪಾಲ್ಗೊಳ್ಳಲಿ ಅಂತಕ್ಕಂಥ ಒಂದು ಆಶಾಭಾವನೆಯನ್ನು ಇಟ್ಟುಕೊಂಡು ತಮಗೆ ಎಲ್ಲರಿಗೂ ಮುಂಬರುವ ಆನ್ಲೈನ್ ತರಗತಿಗೆ ಹಾರ್ದಿಕ ಶುಭಾಶಯಗಳನ್ನು ತಿಳಿಸುತ್ತಾ ನನ್ನ ಒಂದು ವಿಡಿಯೋವನ್ನು ಮುಕ್ತಾಯಗೊಳಿಸುತ್ತೇನೆ. ಧನ್ಯವಾದಗಳು.